ಆನ್ಲೈನ್ ತರಗತಿಗೆ ಸ್ವಾಗತ. ಇಂದು ನಾವು ಸಂಧಿಗಳಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ನೋಡುವ. ಇದರಲ್ಲಿ ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ. ಒಂದು ಚತ್ವ ಸಂಧಿ, ಚತ್ವ ಸಂಧಿ, ಅನುನಾಸಿಕ ಸಂಧಿ. ಮೊದಲಿಗೆ ಚತ್ವ ಸಂಧಿಯನ್ನು ನೋಡುವ. ಪೂರ್ವ ಪದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಅದೇ ವರ್ಣದ ಮೂರನೆಯ ವ್ಯಂಜನಾಕ್ಷರಗಳು, ಮೂರನೇ ವ್ಯಂಜನಾಕ್ಷರ ಯಾವುದು? ಗಜಡದ ಪದಗಳು ಗ, ಜು, ಕ, ತ, ಬ ಆದೇಶವಾಗಿ ಬರುತ್ತದೆ. ಇದನ್ನು ಜತ್ವಸಂಧಿ ಅಂತ ಹೇಳಿ ಕರೀತಾರೆ. ಉದಾಹರಣೆ ನೋಡಲು ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಮೊದಲಿನ ಶಬ್ದ ವಾಗ್ದೇವಿ ಅಂತ ಹೇಳಿ ಕೊಟ್ಟಿದ್ದಾರೆ. ವಿಂಗಡಿಸುವುದು ಹೇಗೆ? ವಾಕ್ ಕೂಡಿಸುವುದೇವಿ, ವಾಕ್. ಇಲ್ಲಿ ಕಟಕ ತತ್ವಗಳು ಹೇಳಿದರೆ ಪೂರ್ವ ಪದದ ಕೊನೆಯಲ್ಲಿರುವ ಪೂರ್ವ ಪದ ಯಾವಾಗ? ವಾಕ್. ವಾಕ್ ಅಂತ ಹೇಳುವುದು ಮಾತು ಅಂತ ಅರ್ಥ ಬರುತ್ತೆ. ವಾಕ್ತಿಗೆ ಸಂಬಂಧಪಟ್ಟಂತೆ ದೇವಿಯವರ ಆಶೀರ್ವಾದ ಇದೆ. ವಾಕ್ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವಂತದ್ದು. ಅದಕ್ಕೆ ಯಾವುದೇ ವರ್ಣವು ಬಂದ್ರೆ ಅದನ್ನು ಸೇರಿಕೊಂಡ ಎರಡು ಸೇರಿ ಮೂರನೇ ವ್ಯಂಜನಾಕ್ಷರ ಬರ್ತದೆ ಅಂತ ಹೇಳಿ. ಇಲ್ಲಿ ದೇವಿ ಅಂತ ಹೇಳಿದ್ರೆ ಇಲ್ಲಿ ಉತ್ತರ ಪದದ ಆದಿಯಲ್ಲಿ ದ ಬಂದಿದೆ, ದ ಬಂದಿದೆ, ಗ, ಜ, ಡ, ಘ, ಫ ಅದರಲ್ಲಿ ದ ಬಂದಿದೆ. ಅದು ಸೇರಿಕೊಂಡು ಬರೆಯುವಾಗ ವಾಗ್ದೇವಿ ಆದೇಶವಾಗಿ ಬಂದ, ವಾಗ್ದೇವಿ ಆದೇಶವಾಗಿ ಬರುವಂತದ್ದು. ಎರಡನೇ ಉದಾಹರಣೆ ಅಜಂತ ವಿಂಗಡಿಸುವಾಗ ಪೂರ್ವ ಪದದಲ್ಲಿ ಅಚ್ ಕೂಡಿಸು ಅಂತ. ಇಲ್ಲಿ ಕಚಟ ತಪ್ಪದಲ್ಲಿ ಉತ್ತರ ಪದದ ಆ ಏನು ಕೊನೆಗೆ ಚು ಇದೆ, ಅದು ಸೇರಿಕೊಂಡಾಗ ಅಜಂತ ಜು ಬಂದಿದೆ. ಎರಡನೇ ಮೂರನೇ ಷಠಾನದ ಅಂತ ಹೇಳಿದೆ, ಷಟ್ ಕೂಡಿಸು ಆನಂದ ಟು, ಟೂವಿಗೆ ಸೇರಿಕೊಂಡಾಗ ಆಯಿತು. ಆದ್ರೆ ಬರೆಯುವಾಗ ಷಠಾನದ ಢು ಬಂದಿದೆ. ಅದಕ್ಕೆ ಹೇಳಿದ್ದು ಇದು ಛತ್ವ ಸಂಧಿಯಲ್ಲಿ ಬರುವಂತದ್ದು. ಇನ್ನು ಎರಡನೇ ಚುತ್ವ ಸಂಧಿ, ಪೂರ್ವ ಪದದ ಕೊನೆಯಲ್ಲಿ ಸಕಾರ ಇಲ್ಲವೇ ತಾವರ್ಗ ಅಕ್ಷರಗಳಿಗೆ ಏನಿರ್ಬೋದು? ಪೂರ್ವ ಪದದ ಕೊನೆಯಲ್ಲಿ ಸಕಾರ ಇಲ್ಲವೇ ತಾವರ್ಗ ಅಕ್ಷರಗಳಿಗೆ ಶಕಾರ ಇಲ್ಲವೇ ಚಾವರ್ಗ ಅಕ್ಷರಗಳು. ಇಲ್ಲಿ ಸಕಾರ ಸಾ ಅಥವಾ ತಾ ಇದ್ರೆ ಪೂರ್ವ ಪದದ ಕೊನೆಯಲ್ಲಿ ಅದಕ್ಕೆ ಯಾವುದು ಬರ್ಬೋದು? ಶ ಅಥವಾ ಚಾ ಬರ್ಬೋದು ಪರವಾದ. ಏನಾಯಿತು? ಸಕಾರಕ್ಕೆ ಶಕಾರವು ಸಾ ಇದ್ದಲ್ಲಿ ಶ ಬರುವಂಥದ್ದು, ತಾವರ್ಗ ಅಕ್ಷರಕ್ಕೆ ಚ ಬರುವಂಥದ್ದು. ಅಂದ್ರೆ ಸಾ ಇರುವಲ್ಲಿ ಶ ಬರುತ್ತದೆ, ತಾ ಇರುವಲ್ಲಿ ಚ ಬರುತ್ತದೆ. ಇದು ಆದೇಶವಾಗಿ ಬರುತ್ತದೆ. ಇದನ್ನು ಚುತ್ವ ಸಂಧಿ ಅಂತ ಹೇಳಿ ಕರೆಯುವಂಥದ್ದು. ಎರಡೇ ಬರುವಂಥದ್ದು, ಯಾವುದು? ಸಕಾರ ಮತ್ತು ಶಕಾರ ಎರಡನ್ನು ನಾವು ಗಮನಿಸಿಕೊಳ್ಬೇಕು. ಇಲ್ಲಿ ಉದಾಹರಣೆ, ಮನಃಶುದ್ಧಿ, ಮನಸ್ ಕೂಡಿಸು ಶುದ್ಧಿ. ಮನಸ್ ಎನ್ನುವುದು ಪೂರ್ವ ಪದ, ಶುದ್ಧಿ ಎನ್ನುವುದು ಉತ್ತರ ಪದ. ಪೂರ್ವ ಪದದ ಕೊನೆಯಲ್ಲಿ ಏನಿದೆ? ಸಕಾರ ಇದೆ. ಮೊದಲಿಗೆ ಹೇಳಿದೆ ಪೂರ್ವ ಯಾವುದೆಲ್ಲ ಬರ್ಬೋದು? ಸಕಾರ ಅಥವಾ ತಾವರ್ಗಾಕ್ಷರಗಳಿದ್ದರೆ ನಮಗೆ ಶಕಾರ ಇಲ್ಲವೇ ಛಾವರ್ಗಾಕ್ಷರಗಳು ಬರವಾಗ್ತದೆ. ಅಂದ್ರೆ ಸಕಾರಕ್ಕೆ ಶಕಾರವು, ತಾವರ್ಗಾಕ್ಷರಕ್ಕೆ ಛಾವರ್ಗಾಕ್ಷರವು ಬರುವಂತದ್ದು. ಇಲ್ಲಿ ಮನಸ್ ಕೂಡಿಸು ಶುದ್ಧಿ ಶ ಬಂದಿದೆ, ಸಾಕೆ ಶ ಬಂತು, ಅದು ಬರ್ತಾಗ ಮನಃಶುದ್ಧಿ ಆಯಿತು. ಎರಡನೇ ಉದಾಹರಣೆ ಸಚ್ಚಿತ್ರ, ಸತ್ ಕೂಡಿಸು ಚಿತ್ರ, ತು ಇತ್ತು, ತಾ ವರ್ಗಾಕ್ಷರಕ್ಕೆ ಏನಿತ್ತು? ತು ಇತ್ತು, ಅದಕ್ಕೆ ಚ ಬಂದಿದೆ. ಯಾವ್ದು ಬಂತು? ಉತ್ತರ ಪದದಲ್ಲ ಆದಿಯಲ್ಲಿ ಚ ಇದೆ, ಪೂರ್ವ ಪದದ ಅಂತ್ಯದಲ್ಲಿ ತ ಇತ್ತು. ತಗೆ ಅಂದ್ರೆ ಸಕಾರ ಮತ್ತು ತಕಾರಗಳು ಇದ್ರೆ ಒಂದ ಶ ಬರ್ಬೋದು, ಒಂದ ಚ ಬರ್ಬೋದು. ಇಲ್ಲಿ ಏನಿದೆ? ಚ ಬರ್ಬಾರ್ದಾಗ ಸಚಿತ್ರ ಅಂತ. ಜಗಜ್ಯೋತಿ, ಜಗತ್ ಕೂಡಿಸು ಜ್ಯೋತಿ, ಜಗಜ್ಯೋತಿ ಅಂತೇಳಿ ಆಗ್ತದೆ. ಇಲ್ಲೂ ನಾವು ಗಮನಿಸಿಕೊಡ್ಬೇಕು. ಇನ್ನು ಅನುನಾಸಿಕ ಸಂಧಿ, ಅನುನಾಸಿಕ ಅಕ್ಷರಗಳು ಅಂತ ನಾವು ಕಲ್ತಿದ್ದೇವೆ. ಜ್ಞಾನ ನಾಮ ಮೂಗಿನ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳು. ಈಗ ಸಂಧಿ ಆಗುವಾಗ ಹೇಗೆ? ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವ ಅನುನಾಸಿಕ
अक्षर क्रम वर्ग व्यंजन आदेश विज्ञांग अंत दिक् कूडिसुन दिज्ञांग अल अनुनासिक संधि नाम अंकित नाम अंकित व्यवहार उपयोग
ಇದ್ದಾರೆ ಅದು ಉಡರಾಮದಲ್ಲಿ ಬಂದಿತ್ತು ಅಂಕಿತ ಹೆಸರ ಗುರುತಿನಲ್ಲಿ ನಾವು ಕಾವೇರಿ ಅವರ ಹೆಸರನ್ನು ಕರೆದಾಗ ಆ ವ್ಯಕ್ತಿ ಬರಬೇಕು ರಾಮ ಅವನೇ ಬರಬೇಕು ಈಗ ದೇಶಗಳು ಬೇಕಾದಷ್ಟಿದೆ ಅದರಲ್ಲಿ ನಮಗೆ ಬೇಕಾದ ಭಾರತ ಇಂಡಿಯಾ ಅದನ್ನು ಗುರುತಿಸ್ಕೊಳ್ತಾ ಹಣ್ಣುಗಳು ಬೇಕಾದಷ್ಟು ಇದೆ ಹಲಸಿನ ಹಣ್ಣು ಹಲಸು ಹಣ್ಣುಗಳ ರಾಶಿ ಹಣ್ಣುಗಳನ್ನು ರಾಶಿ ಹಾಕಿದಾಗ ಅದರಲ್ಲಿ ಮಾವು ಇರಬಹುದು ಚಿಕ್ಕು ಇರಬಹುದು ದಾಳಿಂಬೆ ಇರಬಹುದು ಅದರಲ್ಲಿ ನಮಗೆ ಬೇಕಾದ ಹಲಸು ಅದಕ್ಕೆ ಹೆಸರನ್ನು ಕೊಟ್ಟಿದ್ದೇವೆ ಹಣ್ಣುಗಳಲ್ಲಿ ಹೆಸರು ಹಲಸು ಅಂತ ಹೇಳಿ ಈಗ ಹನುಮಂತ ನಾಮ ಅಂತ ಹೇಳಿದ್ರೆ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅರ್ಥಕ್ಕೆ ಅನುಸಾರವಾಗಿ ಹೆಸರುಗಳು ವಸ್ತುವಿನ ರೂಪ ಇರಬಹುದು ಅಥವಾ ವ್ಯಕ್ತಿಯ ಗುಣಲಕ್ಷಣ ಬಾಹ್ಯ ರೂಪವನ್ನು ಗಮನಿಸಿಕೊಂಡು ಅವರ ಹಾವಭಾವಗಳನ್ನು ಗಮನಿಸಿಕೊಂಡು ನಾವು ಕೊಡುವಂತ ಹೆಸರು ಈಗ ಮೊದಲಿಗೆ ಕೊಟ್ಟದ್ದು ಮೂಗ ಒಬ್ಬ ಸಂತೋಷ ಅಂತ ಹೇಳಿತ್ತು ಅವನ ಹೆಸರು ಅಂಕಿತ ನಾಮ ಆದ್ರೆ ಅವನಿಗೆ ಮೂಗ ಬಾಯಿ ಬರ್ತಾ ಇಲ್ಲ ಅಥವಾ ಕಿವಿ ಕೇಳಿಸ್ತಾ ಇಲ್ಲ ಅಥವಾ ಕಣ್ಣು ಕಾಣಿಸ್ತಾ ಇಲ್ಲ ಆಗ ನಾವು ಮೂಗ ಬಾಯಿ ಬರುವುದಿಲ್ಲ ಕಣ್ಣು ಕಾಣಿಸ್ ಕುರುಡ ಅಂತ ಹೇಳಿದ್ವಿ ಕಿವುಡ ಅಂತ ಹೇಳ್ತಾರೆ ಏನು ಅವನಿಗೆ ಕಿವಿ ಕೇಳಿಸ್ತದೆ ಕುಂಟ ಅವನ ಹೆಸರಿತ್ತು ಗಣೇಶವು ಏನ ಹೆಸರು ಕೊಟ್ಟರೆ ಕುಂಟಿ ಏನು ಗೀತಾ ಯಾಕೆ ಅವರು ಕಾಲ ಹೇಳ್ಕೊಂಡು ನಡೀತಾ ಇದ್ದಾರೆ ಅವಳ ಬಾಯಿಯ ಲಕ್ಷಣವನ್ನು ನಾವು ನೋಡಿ ಅವ ಕುಂಟಿ ಅಂತ ಗಿಡ್ಡ ಅವನ ಹೆಸರಿದೆ ಗಣೇಶವೋ ಏನೋ ಆದ್ರೆ ಅವನು ಆಧಾರದಲ್ಲಿ ದೇಹ ರಚನೆಯಲ್ಲಿ ಬಹಳ ಗಿಡ್ಡ ಇದ್ದಾನೆ ಗಿಡ್ಡ ಅಂತ ಹೇಳಿಕೊಂಡು ಭೌತಿಕವಾದಂತಹ ರೂಪವನ್ನು ನೋಡಿ ಹೇಳಿದ್ವಿ ವಿಜ್ಞಾನಿ ಐನ್ಸ್ಟೈನ್ ಅಂತ ಹೇಳಿ ಹೆಸರಿದೆ ವಿಜ್ಞಾನಿ ನಾವು ಆದ್ರೆ ಅವರು ಮಾಡುವಂತ ವೃತ್ತಿ ವಿಜ್ಞಾನಿ ಅಂತ ಹೇಳಿ ಕರೆದ್ವಿ ಶಿಕ್ಷಕ ಅಂತ ಹೇಳಿ ಏನೋ ಶಿಕ್ಷಣ ಕೊಡುವಂತ ಯಾವುದೇ ಅಧ್ಯಾಪಕ ನಾವು ಶಿಕ್ಷಕ ಅಂತ ಹೇಳ್ತೇವೆ ಇನ್ನು ಪೆದ್ದ ಪೆದ್ದ ಅಂತ ಹೇಳಿ ಒಬ್ಬ ಹುಡುಗನಿಗೆ ಹೆಸರಿತ್ತು ಆದ್ರೆ ಅವನ ಬುದ್ಧಿಶಕ್ತಿ ಕೊರತೆ ಇತ್ತ ಅವನಿಗೆ ಹಾಗಾಗಿ ಪೆದ್ದ ಈ ರೀತಿಯಾಗಿ ಏನೋ ಅವನ ಬಾಹ್ಯ ಗುಣಲಕ್ಷಣ ಈಗ ಏನೋ ಟೈಲರ್ ಗಣೇಶ್ ಬಟ್ಟೆ ಹೊಲಿತಾ ಇದ್ದಾರೆ ನಾವು ದರ್ಜಿ ಟೈಲರ್ ಅಂತ ಹೇಳಿ ಕರಿತೇವೆ ಹೀಗೆ ಒಬ್ಬ ಸಾಹಿತಿಗಳು ಇದ್ರು ಅವರ ಹೆಸರಿದೆ ಆದ್ರೆ ನಾವು ಅವರ ಖಂಡಿತ ಅಂತ ಹೇಳಿ ಕರಿತೇವೆ ಇವುಗಳನ್ನೆಲ್ಲ ಹನುಮಂತ ನಾಮ ಅಂತ ಹೇಳಿ ಕರೀತಾರೆ ಇನ್ನು ಎರಡನೇ ವಿಧ ಯಾವುದು ಅಂತ ಹೇಳಿ ಗುಣವಾಚಕ ಗುಣ ಅದ್ರಲ್ಲಿ ಹೇಳ್ತದೆ ಗುಣ ಅಂತ ಹೇಳಿದೆ ಏನು ವಸ್ತು ಅಥವಾ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಅಲ್ಲಿ ಏನಾದರೂ ಒಂದು ವಿಶೇಷವಾದದ್ದು ಇರಬೇಕು ಗುರುತಿಸುವಂತದ್ದು ವಿಶೇಷಣಗಳಿಗೆ ಗುಣವಾಚಕಗಳು ಅಂತ ಹೇಳ್ತಾರೆ ಯಾವುದೇ ಒಂದು ವಸ್ತು ಇರುವುದು ಅಥವಾ ವ್ಯಕ್ತಿ ಇರುವುದು ಅದರ ಗುಣ ವಿಶೇಷತೆಯನ್ನು ಬಿಂಬಿಸುವಂತದ್ದು ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುವುದು ಆ ವಿಶೇಷಣವನ್ನು ನಾವು ಯಾವುದೊಟ್ಟಿಗೆ ಹೇಳ್ತೇವೋ ಅಂತ ಶಬ್ದಗಳನ್ನು ವಿಶೇಷ ಅಂತ ಹೇಳಿ ಕರೀತೇವೆ ಯಾವುದಕ್ಕೆ ಹೇಳ್ತಾ ಇದ್ದೇವೆ ಈಗ ನೋಡಿ ಉದಾಹರಣೆ ಒಂದು ಸಿಹಿ ಅಂತ ಹೇಳಿತ್ತು ಅದು ವಿಶೇಷಣ ಸಿಹಿ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಕಹಿ ಸಿಹಿ ಹುಳಿ ಖಾರ ಅಂತ ಹೇಳಿ ನಮ್ಗೆ ಗೊತ್ತೇ ಇದೆ ಈಗ ಸಿಹಿ ಅಂತ ಹೇಳಿದೆ ಯಾವುದು ಸಿಹಿ ಆಗಿದ್ದು ವಿಶೇಷ ಯಾವುದು ಹಣ್ಣು ಕೈಯಲ್ಲಿ ಒಂದು ಆಪಲ್ ಅಥವಾ ಸೇಬು ಹಣ್ಣನ್ನು ಇಟ್ಕೊಂಡು ನಾವು ಹೇಳ್ಬೋದು ಅದು ಏನು ವಿಶೇಷ ಹಣ್ಣು ನಮ್ಮ ಕೈಯಲ್ಲಿರುವುದು ಅದು ಸಿಹಿ ಆಗಿದೆ ತಿಂದಾಗ ಸಿಹಿ ರುಚಿಯನ್ನು ಕೊಡ್ತಾ ಇದೆ ಅದು ಅದರ ವಿಶೇಷಣ ಹಣ್ಣಿನ ವಿಶೇಷಣ ಏನು ಇದು ಸಿಹಿ ಆಗಿದೆ ಈಗ ದೊಡ್ಡ ವಿಶೇಷ ದೊಡ್ಡ ಅದು ಯಾವುದು ನದಿ ದೊಡ್ಡ ಅಂದ್ರೆ ಬಹಳ ವಿಸ್ತಾರವಾದಂತದ್ದು ಯಾವುದು ಅದು ವಿಶೇಷ ಅದು ನದಿ ಅಂತ ದೊಡ್ಡ ಆ ಮನೆ ಇಲ್ಲಿ ಮನೆ ಹಾಕಿದ್ರೆ ದೊಡ್ಡ ಮನೆ ಅರಮನೆ ಆಗ್ಬೋದು ದೊಡ್ಡದಾದಂತ ಅರಮನೆ ಒಳ್ಳೆಯ ಹುಡುಗಿ ಯಾರು ಒಳ್ಳೆಯವಳವಳು ಹುಡುಗಿ ಒಳ್ಳೆಯ ಹುಡುಗಿ ಅದು ವಿಶೇಷಣ ಒಳ್ಳೆಯ ತಾನೆ ಸುಂದರಿ ಹುಡುಗಿ ಅವಳ ಸೌಂದರ್ಯವತಿ ಆಗಿದ್ದಾಳೆ ಅದನ್ನು ಆಕೆಯ ವಿಶೇಷ ಅಂತ ಹೇಳಿ ತರ್ತಾರೆ ಇದು ಗುಣವಾಚಕದಲ್ಲಿ ನಾವು ನೋಡ್ಬೇಕಾಗುತ್ತೆ ಇನ್ನು ಸಂಖ್ಯಾವಾಚಕ ಅಂತ ಹೇಳಿದ್ರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳಿಗೆ ಸಂಖ್ಯಾವಾಚಕಗಳು ಅಂತ ಹೇಳ್ತಾರೆ ನಮ್ಗೆ ಕಾಣ್ಬೇಕು ಸಂಖ್ಯೆಗಳು ಬಿಡಿ ಬಿಡಿಯಾಗಿ ಒಂದು ಹತ್ತು ನೂರು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಕೋಟಿ ಲಕ್ಷ ಹೀಗೆ ನಮ್ಮ ಕೈಯಲ್ಲಿರುವಂತಹ ಹಣ ಇರ್ಬೋದು ಯಾವುದೇ ಸಂಖ್ಯೆಯನ್ನು ಹೇಳುವಂತ ಇದು ಸಂಖ್ಯಾವಾಚಕಗಳು ಅಂತ ಒಂದು ಗಂಟೆ ಇದು ಸಂಖ್ಯೆಯನ್ನು ಸೂಚಿಸ್ತಾ ಇರುತ್ತೆ ನೇರವಾಗಿ ಸಂಖ್ಯೆಯನ್ನು ಹೇಳುತ್ತೆ ನನ್ನಲ್ಲಿ ನೂರು ರೂಪಾಯಿ ಇದೆ ನೂರು ರೂಪಾಯಿ ಇದೇನು ಇದು ಸಂಖ್ಯೆಯನ್ನು ಹೇಳ್ತಾ ಹೋಗುತ್ತೆ ಅದೇ ರೀತಿ ನಾಲ್ಕನೇ ಇದಕ್ಕೆ ಬರುವಾಗ ಸಂಖ್ಯೆಯ ವಾಚಕ ಇಲ್ಲಿ ಎರಡಕ್ಕೂ ಹತ್ತಿರ ಹತ್ತಿರ ಸಂಬಂಧ ಇದೆ ಸಂಖ್ಯೆಯ ವಾಚಕ ಅಂದ್ರೆ ಸಂಖ್ಯೆಯಿಂದ ಕೂಡಿದಂತ ವಸ್ತುಗಳನ್ನು ಹೇಳುವ ಶಬ್ದಗಳಿಗೆ ಸಂಖ್ಯೆಯ ವಾಚಕಗಳು ಅಂತ ಹೇಳ್ತೇವೆ
ಸಂಖ್ಯೆಯನ್ನು ಅದು ಹೊಂದಿರುತ್ತದೆ ಹೇಗೆ ಇಬ್ಬರು ನಾವು ಎರಡು ಅಂತ ಹೇಳಲಿಲ್ಲ ಒಟ್ಟಿಗೆ ಗುಂಪಿನಲ್ಲಿ ಹೇಳಿದ್ರು ಇಬ್ಬರು ಎರಡನೆಯ ಎರಡನೆಯ ಅವನು ಮೂರನೆಯ ಅವನು ಮೂರರಿಂದ ಇದು ಮಗ್ಗಿ ಮಾಡುವಂತ ಮೂರರಿಂದ ಭಾಗಿಸಬೇಕು ಮೂರರಿಂದ ಗುಣಿಸಬೇಕು ಐದನೆಯವಳು ಈ ರೀತಿ ನಾವು ಸಂಖ್ಯೆಯನ್ನು ಅದರೊಟ್ಟಿಗೆ ಸೇರಿಸಿಕೊಂಡು ಹೇಳಿದ್ರೆ ನಾನು ಮೂರನೆಯ ಮಗ ಮೂರನೆಯ ಎನ್ನುವುದು ನಮಗೆ ಸಂಖ್ಯೆಯನ್ನು ಸೂಚಿಸುತ್ತದೆ ಅದು ಸಂಖ್ಯೆಯ ವಾಚಕವಾಗಿದೆ ನಿರ್ದಿಷ್ಟವಾಗಿ ಸಂಖ್ಯೆಯನ್ನು ನಾನು ಮೂರನೆಯ ಮಗ ಐದನೆಯ ಮಗ ನಾವು ಏಳು ಜನ ಮಕ್ಕಳು ಈ ರೀತಿಯಾಗಿ ಹೋಗ್ತಾ ಇದ್ದರೆ ಕೂಡಿದ ವಸ್ತುಗಳಿಗೆ ಸಂಖ್ಯೆಗಳಿಗೆ ನಾವು ಸಂಖ್ಯಾ ವಾಚಕ ಇನ್ನು ಭಾವನಾಮಗಳು ಅಂತ ಹೇಳಿದ್ರೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಅಂತ ಹೇಳ್ತೇವೆ ಯಾವುದೇ ಕ್ರಿಯೆ ಇರ್ಬೋದು ಅಥವಾ ವಸ್ತುಗಳು ಇರ್ಬೋದು ಅದರ ಭಾವವನ್ನು ಭಾವ ಅಂತ ಹೇಳಿದ್ರೆ ಇರುವಿಕೆ ಸ್ಥಿತಿಯನ್ನು ಸೂಚಿಸುವಂತ ಅದರ ಯಾವ ರೀತಿ ಸ್ಥಿತಿ ಇದೆ ಈ ಉದಾಹರಣೆ ನೋಡೋಣ ಬಿಳಿಯದರ ಭಾವ ಬಿಳುಪು ಅದು ಬಿಳಿ ಎನ್ನುವುದು ಯಾವುದನ್ನು ಸೂಚಿಸುತ್ತದೆ ಅದು ಸ್ಥಿತಿ ಹೇಗಿದೆ ಬಿಳುಪು ಬಣ್ಣ ಕರಿಯದರ ಭಾವ ಕಪ್ಪು ಆಡುವುದರ ಭಾವ ಆಡು ಎನ್ನುವುದು ನಾವು ಆಟ ಆಡ್ತೇವೆ ಅದು ಯಾವುದನ್ನು ಭಾವವನ್ನು ಸೂಚಿಸುತ್ತೇವೆ ಆಡಬೇಕು ಆಟವನ್ನು ಸೂಚಿಸುತ್ತದೆ ಆಡುವುದು ಎನ್ನುವುದು ಆಟವನ್ನು ಸೂಚಿಸುತ್ತದೆ ಈ ರೀತಿಯಾಗಿ ನಾವು ಏನು ಗುರುತಿಸ್ತಾ ಹೋಗ್ಬೋದು ಭಾವ ನಾಮದಲ್ಲಿ ವಸ್ತುಗಳನ್ನು ಗುರುತಿಸಲಿಕ್ಕೆ ಆಗ್ತದೆ